ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 6ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 10, ಗ್ಲೋಬ್ ಮತ್ತು ನಕಾಶೆಗಳು ಅಂತೇಳಿ ನಿಮ್ಗೆ ಈ ಅಭ್ಯಾಸ ಪ್ರಶ್ನೆ ಇದೆ. ಈ ಅಭ್ಯಾಸ ಪ್ರಶ್ನೆ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ದೆ ಅಂತೇಳಿ ವಿಡಿಯೋನ ಏನಿರ್ತ ನೋಡ್ರಿ, ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಗೊತ್ತಾಗ್ತದೆ. ಫಸ್ಟ್ ಟೈಮ್ ಅಲ್ಲ, ಚಾನಲ್ ನೋಡ್ತಿರ್ತಾರೆ, ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ, ಫಸ್ಟ್ ಕ್ವೆಶನ್ಸ್ ಏನಿದೆ, ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವೆಶನ್ಸ್ ಇದೆ. ಭೂಮಿಯ ಮಾದರಿಯನ್ನು ನಾವು ಗ್ಲೋಬ್ ಅಂತೇಳಿ ಕರಿತೀವಿ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ಅಂತ ಕ್ವೆಶನ್ಸ್ ಇದೆ. ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತೇಳಿ ಇದನ್ನು ಕರೀತಾರೆ. ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ಅಂತ ಕ್ವೆಶನ್ಸ್ ಇದೆ. ಅಲ್ಲಿ ನಿಮ್ಮ ಪುಸ್ತಕದಲ್ಲಿದ್ದಾವೆ. ಮೈದಾನಗಳನ್ನು ನಾವು ಹಸಿರು ಬಣ್ಣದಿಂದ ತೋರಿಸಲಾಗಿದೆ. ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳಂತೇಳಿ ಕಾಲ್ಪನಿಕ ರೇಖೆಗಳನ್ನು ಎಳೆದಿದ್ದಾರೆ. ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸ್ರಿ. ಅಲ್ಲಿ ಸಾಕಷ್ಟು ಉಪಯೋಗಗಳಿದ್ದಾವೆ. ನಿಮಗೆ ಎರಡು ಅಂದ ತಕ್ಷಣ ನಾನಿಲ್ಲಿ ಎರಡು ಮಾತ್ರ ಬರೆದಿದ್ದೀನಿ. ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗಿದೆ. ನೆಕ್ಸ್ಟ್, ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಏನಾಗಿದೆಪ್ಪ ಅಂದ್ರೆ ಸಹಕಾರಿಯಾಗಿದೆ ಅಂತೇಳಿ ಇದನ್ನು ಬರೀಬೇಕು. ನಕಾಶೆ ಎಂದರೇನು ಅಂತ ಕ್ವೆಶನ್ಸ್ ಇದೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯನ್ನು ನಕಾಶೆ ಅನ್ನೋ ಅನುಮಾನವಾಗಿ ಅಂತಿದೆ. ಅನುಮಾನವಾಗಿ ರೂಪಿಸುವ ಆಕೃತಿಯನ್ನು ನಕಾಶೆ ಅಂತೇಳಿ ಕೂಡ ಕರಿತೀವಿ. ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಅಂತ ಕ್ವೆಶನ್ಸ್ ಇದೆ. ಒಂದು ಮಾನಕ ಆಧಾರಿತ ನಕ್ಷೆಗಳು ಕರಿತೀವಿ, ಇನ್ನೊಂದು ಉದ್ದೇಶ ಆಧಾರಿತ ನಕ್ಷೆಗಳು ಅಂತೇಳಿ ಇವುಕನ್ನ ಕರಿತೀವಿ. ನೆಕ್ಸ್ಟು, ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕ್ವೆಶನ್ಸ್ ಇದೆ. ನಕಾಶೆಗಳು ನಮಗೆ ನಗರ, ಜಿಲ್ಲೆಯ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯವಾಗ್ತದೆ. ಬೆಳೆಗಳು, ಖನಿಜಗಳು, ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ತಿಳಿಯುವುದಕ್ಕೆ ನಮಗೆ ನೆರವಾಗ್ತದೆ. ನಕಾಶೆಗಳು ನಮ್ಗೆ ಎಲ್ಲ ಸನ್ನಿವೇಶಗಳಲ್ಲಿ ಇವನ್ನ ನಾವು ಕ್ಯಾರಿ ಮಾಡ್ಬೋದು. ಎಲ್ಲ ಕಡೆ ಏನು ಮಾಡ್ಬೋದಪ್ಪ ಅಂದ್ರೆ ಬಳಕೆಗಳನ್ನು ಮಾಡ್ಬೋದು. ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಅಂತ ಕ್ವೆಶನ್ಸ್ ಇದೆ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತೇಳಿ ಕರೀತಾರೆ. ಮಾನಕ ಎಂದರೇನು ಅಂತ ಕ್ವೆಶನ್ಸ್ ಇದೆ. ಮಾನಕ ಭೂಮಿಯ ಮೇಲಿನ ಎರಡು ಸ್ಥಳಗಳ ಅಂತರವನ್ನು ತಿಳಿಯಲು ನಮಗೆ ಸಹಾಯಕವಾಗಿದೆ. ಭೂಮಿಯ ಮೇಲಿನ ವಾಸ್ತವ ದೂರಕ್ಕೆ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ನಾವು ಮಾನಕ ಎಂದು ಕರೆಯುತ್ತಾರೆ. ಭೌಗೋಳಿಕ ಸಂಕೇತಕಗಳು ಎಂದರೇನು ಅಂತ ಕ್ವೆಶನ್ಸ್ ಇದೆ. ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆ ಚಿಹ್ನೆಯಾಗಿದೆ. ನಕ್ಷೆಯಲ್ಲಿ ಬಳಸುವ ಸಂಕೇತಗಳನ್ನು ಭೌಗೋಳಿಕ ಸಂಕೇತಗಳು ಎಂದು ಕರೆಯುತ್ತಾರೆ ಅಂತ ಬರೀಬೇಕು. ಈ ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ. ನೆಕ್ಸ್ಟು, ನಕ್ಷೆಯ ಪ್ರಮುಖ ಮೂಲಾಂಶಗಳು ಯಾವುವು ಅಂತ ಕ್ವೆಶನ್ಸ್ ಇದೆ. ನಕ್ಷೆಯ ಪ್ರಮುಖ ಮೂಲಾಂಶಗಳು ಒಂದು ಶೀರ್ಷಿಕೆ ಅಥವಾ ತಲೆಬರಹ ಅಂತ ಕರಿತೀವಿ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕುಗಳು ಆಗಲಿ, ಇನ್ನು ಸೂಚಿ, ಇವೆಲ್ಲ ನಕ್ಷೆಯ ಪ್ರಮುಖ ಮೂಲಾಂಶಗಳ ಅಂತೇಳಿ ನಾವು ಇದನ್ನು ಕರಿತೀವಿ. ಇಷ್ಟು ನಿಮಗೆ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನೆ. ಇಲ್ಲಿಗೆ ಈ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. ಇನ್ನು ಅಧ್ಯಾಯ ಮುಂದಿನ ಅಧ್ಯಾಯನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. 6ನೇ ತರಗತಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸರಿಯಾಗಿ ಸಿಗ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.